ಕೇಂದ್ರ ಸರ್ಕಾರ ಒಂದು ವರ್ಷದ ನಂತರ ಆದರೂ ಕೂಡ ಜ್ಞಾನೋದಯವಾಗಿ ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿರ್ತಕ್ಕಂಥದ್ದು ಇಡೀ ದೇಶದ ರೈತ ಸಮುದಾಯಕ್ಕೆ ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗಾಗಲೇ 670 ಹೆಚ್ಚು ಜನ ರೈತರು ಈ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಚಳಿ ಮಳೆ ಗಾಳಿಯನ್ನು ಲೆಕ್ಕಿಸದೆ ಹೋರಾಟ ಮಾಡಿದ್ದಾರೆ. ಅವರ ಎಲ್ಲರ ಆತ್ಮಕ್ಕೆ ಈ ಒಂದು ಜಯದ ಒಂದು ಇದನ್ನು ಲಭಿಸಬೇಕಾಗ್ತದೆ. ಮತ್ತು ಏನು ಪ್ರಜಾಪ್ರಭುತ್ವದಲ್ಲಿ ರೈತರನ್ನು ದಮನ ಮಾಡುವಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇತ್ತು. ಇದು ಸರ್ಕಾರಗಳಿಗೆ ಎಚ್ಚರಿಕೆಯ ಗಂಟೆ ಎನ್ನುವಂಥ ಸಂದೇಶವನ್ನು ಇಡೀ ದೇಶದ ರೈತರು ಒಗ್ಗಟ್ಟಿನಿಂದ ಮಾಡಿ ತೋರಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರು ಏನು ಕನಿಷ್ಠ ಬೆಂಬಲ ಬೆಲೆಗೆ ಖಾತ್ರಿ ಕೊಡುವಂಥ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಜಾರಿ ಮಾಡಿಬಿಟ್ರೆ ನಿಜವಾಗ್ಲೂ ಕೂಡ ಒಳ್ಳೆಯ ಬೆಳವಣಿಗೆ ಎನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.